ಎಲ್ರಿಗೂ ನಮಸ್ಕಾರ. ಬಿಸು ಸರ್ ಮಾತಾಡಿದ್ಮೇಲೆ ಮೋಸ್ಟ್ಲಿ ಮಾತಾಡಕ್ಕೆ ಏನು ಉಳಿದಿಲ್ಲ ಅನ್ಕೊಂಡಿದ್ದೀನಿ. ಎಲ್ಲ ಫೀಲ್ಡ್ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಎರಡೇ ಎರಡು ವಿಚಾರ ಹೇಳ್ಬೇಕು ನಾನು. ಮೊದಲನೇದಾಗಿ ಎಲ್ಲರೂ ಶುರು ಮಾಡ್ತಾನೆ ಹೇಳ್ತಿದ್ವಿ, ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡ್ಬೇಕಾ 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 ಅಂತ ಎಲ್ಲರ ಮನಸ್ಸಲ್ಲೂ ಚರ್ಚೆ ಇತ್ತು. ಸೊ ಆ ಚರ್ಚೆಗೆ ಆ ಕ್ವೆಶನ್ ಮಾರ್ಕ್ಗೆ ಆನ್ಸರ್ ಕೊಟ್ಟಿದ್ದಂಥ ಆಡಿಯನ್ಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದಾಗಿ ಈ ಚಿತ್ರರಂಗದಲ್ಲಿ ಯಾವತ್ತೂ ಒಂದು ಕತೆ ಬರ್ತಾನೆ ಇರುತ್ತೆ, ಅವ್ರ ಸಿನಿಮಾ ಬಂದ್ರೆ ಇವ್ರಿಗಾಗಲ್ಲ, ಇವ್ರ ಸಿನಿಮಾ ಬಂದ್ರೆ ಅವ್ರಿಗಾಗಲ್ಲ, ಅವ್ರ ಸಿನಿಮಾನ ಇವ್ರು ಪ್ರಮೋಟ್ ಮಾಡಲ್ಲ, ಈ ಸಿನಿಮಾ ಇಂಡಸ್ಟ್ರಿ ಅವರೆಲ್ಲ ಹಿಂಗೆ ಅಂತ ನಮ್ ನಮ್ಮೊಳಗೆ ನಾವ್ ನಾವೇ ಬೈಕೊಂಡು ಓಡಾಡ್ತಾ ಇದ್ದಂತ ಕಾಲ. ಅದನ್ನ ಮೀರಿ ಇವತ್ತು ಈ ಸಿನಿಮಾಗೋಸ್ಕರ ಇಡೀ ಇಂಡಸ್ಟ್ರಿ ಜೊತೆಲಿ ನಿಂತಿದೆ. ಸೊ ನಮಗ್ ಸಪೋರ್ಟ್ ಮಾಡಿದಂತ ಎಲ್ಲ ನಾಯಕ ನಟರಿಗೂ, ನಾಯಕರಿಗೂ, ನಿರ್ಮಾಪಕರಿಗೂ ಅಥವಾ ವಿತರಕರಿಗೂ ಹಾಗೆ ಮೀಡಿಯಾದವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇದ್ವಿ, ಇಂಡಸ್ಟ್ರಿ ವಾಪಸ್ ಅದೇ ಸ್ಥಿತಿಗೆ ಬರತ್ತಾ ಅಥವಾ ನಾವು ಬೇರೆ ಏನಾದ್ರು ವೃತ್ತಿ ಜೀವನ ಬದಲಾಯಿಸ್ಕೋಬೇಕಾ ಅಂತ. ಸೊ ಬೇಡ, ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ ಅಂತ ಇಡೀ ಕನ್ನಡ ಚಿತ್ರರಂಗ ಜೊತೆ ಸೇರಿದೆ ನಮ್ಗೆ. ಸೊ ಈ ಸಿನಿಮಾನ ಸಕ್ಸಸ್ ಮಾಡೋದಕ್ಕೆ ಅವ್ರು ಎಲ್ಲರೂ ಕಾರಣ ಅಂತ ಹೇಳ್ತೀನಿ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್, ಹಾಗೆ ನಿಮಗೂ ಥ್ಯಾಂಕ್ಸ್. ಈ 25-75 ಆಗಲಿ, 100-125 ಆಗಲಿ, ಹಾಗೆ 150 ಆಗಲಿ, ಇದೇ ಥರ ನಾವು ಮತ್ತೆ ಮತ್ತೆ ಸೇರ್ತಿರೋಣ. ಧನ್ಯವಾದಗಳು. ಥ್ಯಾಂಕ್ ಯು.